ಓಕೆ ಗೈಸ್, ನಮಗೆ 2023 NEP ಸಿಲೆಬಸ್ ಅಲ್ಲಿ ನಮಗೆ ಒಂದು ಕ್ವಶನ್ ಇದೆ. ಇದು 2023 ACA ಲಿಕ್ವಿಡೇಷನ್, ಓಕೆನಾ? ಅನ್ಲಕ್ಕಿ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್. ಇಟ್ಸ್ ಅಸೆಟ್ಸ್ ರಿಯಲೈಸ್ಡ್ ಬೈ 210,000 ಎಕ್ಸ್ಕ್ಲೂಡಿಂಗ್ ದ ಅಮೌಂಟ್ ರಿಯಲೈಸ್ಡ್ ಬೈ ದ ಸೇಲ್ ಆಫ್ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ದ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಫ್ರಮ್ ದ ಫಾಲೋಯಿಂಗ್ ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. Secured credit are 17,500. Securities realized is 20,000. ನೋಡಿ, ಸಾಲ 17,000 ತಗೊಂಡಿದ್ದೀವಿ, ಅದಕ್ಕೆ ಅಸೆಟ್ ಸೆಕ್ಯೂರಿಟಿ ಆಗಿ ಎಷ್ಟು ಕೊಟ್ಟಿದ್ದೀವಿ? 20,000 ಕೊಟ್ಟಿದ್ವಿ. ಹಾಗಾದ್ರೆ ಫುಲ್ಲಿ ಸೆಕ್ಯೂರ್ಡ್, ಕರೆಕ್ಟಾ? ನೆಕ್ಸ್ಟ್ ಪ್ರಿಫರೆನ್ಶಿಯಲ್ ಕ್ರೆಡಿಟ್ ಆರ್ 3,000. ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆರ್ 1,00,000. ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜಸ್ ಆನ್ ಅಸೆಟ್ಸ್ ಈಸ್ 1,25,000. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 3,000. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 3% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ರು, ಕರೆಕ್ಟಾ? ಈಗ ಈ ಪ್ರಾಬ್ಲಮ್ಗೆ ಯಾವ ರೀತಿ ಸಾಲ್ವ್ ಮಾಡಿ? ಹೀಗೆ ಇರಲಿ, ಓಕೆನಾ? ಇದು ಹೀಗೆ ಇರಲಿ, ನಾನು 2023 ಕ್ವಶನ್ ಪೇಪರ್ 5 ಮಾರ್ಕ್ಸ್ಗೆ BCU ಕೇಳಿರುವಂತ ಕ್ವಶನ್ NEP ಸಿಲೆಬಸ್, ಓಕೆನಾ? ಈಗ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅವನೇ ಹೇಳಿದ, ಕರೆಕ್ಟಾ? ಆಫ್ ಅಕೌಂಟ್. ಈಗ ಈ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾರಿದ್ದೀವಿ, ಎಷ್ಟೆಷ್ಟು ಏನೇನು ಮಾರಿದ್ದೀವಿ ನೋಡೋಣ. ಫಸ್ಟ್ ಅಸೆಟ್ಸ್ ಎಷ್ಟು ಸೇಲ್ ಮಾಡಿದ್ದೀವಿ? ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ರಿಯಲೈಸ್ಡ್ 210,000. ಹಾಗೆ ಸೆಕ್ಯೂರಿಟೀಸ್ ರಿಯಲೈಸ್ಡ್, ಸೆಕ್ಯೂರಿಟಿ ರಿಯಲೈಸ್ಡ್ 17,500, 20,000. ಯಾಕೆ ಅಂದ್ರೆ ಅಸೆಟ್ಸ್ ಕೊಟ್ಟಿರೋದೆಷ್ಟು? ಸೆಕ್ಯೂರಿಟಿ ರಿಯಲೈಸ್ ತಾವನೇ ಕೊಟ್ಟರು ನೋಡು, 20,000 ರಿಯಲೈಸ್ ಆಗಿರೋದು, ಕರೆಕ್ಟ್ ತಾನೇ? ಸಾಲ ತಗೊಂಡಿರೋದು 20,000 ರೂಪಾಯಿ ಅಸೆಟ್ ಕೊಟ್ಬಿಟ್ಟು 17,000 ರೂಪಾಯಿ ಸಾಲ ತಗೊಂಡಿದ್ವಿ, ಅರ್ಥ ಆಯ್ತಾ? ಈಗ ಟೋಟಲ್ ಮಾಡೋಣ, ಇನ್ನೇನು ಸೇಲ್ ಆಗಿಲ್ಲ, 2,30,000 ರುಪೀಸ್ ನಮ್ಮ ಹತ್ರ ಕ್ಯಾಶ್ ಇದೆ. ಎಷ್ಟಿದೆ? 2,30,000 ಕ್ಯಾಶ್ ಇದೆ. ಇದರಲ್ಲಿ ಮೊದಲನೇದು ನೋಡಿ, ಅಲ್ಲಿ ಯಾರು ಕೊಡ್ಬೇಕು? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು. ಎಷ್ಟು ಕೊಡ್ಬೇಕು? 17,500 ಕೊಡ್ಬೇಕು, ಕರೆಕ್ಟ್ ಏನಪ್ಪ? ಎರಡನೇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಡ್ಬೇಕು, ಎಷ್ಟಿದೆ? 3,000. ಲಿಕ್ವಿಡೇಟರ್ ರೆಮ್ಯುನರೇಷನ್ ಕೊಡ್ಬೇಕು, ಎಷ್ಟು ಕೊಡ್ಬೇಕಂತೆ? 3% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. 3% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೊ 3% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಕೊಡ್ತೀವಿ ಅದರ ಮೇಲೆ 3%. ನಮ್ಗೆ ಗೊತ್ತಾ ಈ ಪಾಯಿಂಟ್ ಅಲ್ಲಿ ಎಷ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ನಾವು ಏನ್ ಮಾಡೋಣ? ಬ್ರಾಕೆಟ್ ಅಲ್ಲಿ ಇಟ್ಕೋಣ, ಮಾಡೋಣ. ಇದು ನಮಗೆ ಗೊತ್ತಿಲ್ಲ, ಕ್ವಶನ್ ಮಾಡ್ ಕ್ಲಿಯರ್. ಅದಾದ್ಮೇಲೆ ನೆಕ್ಸ್ಟ್ ಯಾರು ಕೊಡ್ಬೇಕು ನೋಡ್ರಿ, ಹೆಂಗೆ? ಡಿಬೆಂಚರ್ಸ್ ಕೊಡ್ಬೇಕು, ಕರೆಕ್ಟಾ? ಡಿಬೆಂಚರ್ಸ್ಗೆ ಒಟ್ಟು ಎಷ್ಟು ಕೊಡ್ಬೇಕು ಅಂತ ಹೇಳ್ತಾ ಇದ್ದಾನೆ? 1,25,000 ರುಪೀಸ್ ಕೊಡ್ಬೇಕು, ಕರೆಕ್ಟ್ ಏನಪ್ಪ? ಅದಾದ್ಮೇಲೆ ನೆಕ್ಸ್ಟ್ ಯಾರು ಕೊಡ್ಬೇಕು? ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕು, ಕರೆಕ್ಟ್ ಏನಪ್ಪ? ಎಷ್ಟು ಕೊಡ್ಬೇಕಪ್ಪ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ಗೆ? 3,000 ರುಪೀಸ್ ಕೊಡ್ಬೇಕು. ಇನ್ ನೆಕ್ಸ್ಟ್ ಯಾರು ಕೊಡ್ಬೇಕಪ್ಪ? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು, ಕರೆಕ್ಟೇನಾ? ಈಗ 1,00,000 ಕೊಡ್ಬೇಕು. 1,00,000 ದುಡ್ಡು ಇದೆಯಾ? ಫಸ್ಟ್ ಅದ್ ನೋಡೋಣ. ನೋಡಿ, 2,30,000 ರೂಪಾಯಿ ದುಡ್ಡಿದೆ, ಅದರಲ್ಲಿ
ಹದಿನೇಳು ವರ್ಷ ಸಾವಿರ, ಮೂರ್ ಸಾವಿರ, ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ, ಮೂರ್ ಸಾವಿರ, ಇಷ್ಟು ಜನಕ್ಕೂ ಕೊಟ್ಬಿಟ್ರೆ ಇನ್ ಎಷ್ಟಿರುತ್ತೆ ಹೇಳ್ರಿ ನೋಡ್ರಿ. ಎರಡು ಲಕ್ಷ ಮೂವತ್ತು ಮೈನಸ್ ಇವೆಲ್ಲ ಮಾಡಿ ಎಷ್ಟು ಬರುತ್ತೆ ಹೇಳಿ. 81,500 ಇದೆ. ಆದ್ರೆ ಎಷ್ಟು ಕೊಡಬೇಕು ನಾವು? ಒಂದ್ ಲಕ್ಷ ಕೊಡ್ಬೇಕು. ಕೊಡಕ್ಕಾಗುತ್ತಾ? ಇರೋ ದುಡ್ಡೇ 81,500 ಅಪ್ಪ ಶ್ರೀನಿವಾಸ್ ನೋಡ್ಕೋ. ಇರೋ ದುಡ್ಡು ಎಷ್ಟಪ್ಪ? 81,500. ಕೊಡ್ಬೇಕಾಗಿರೋದು ಎಷ್ಟಪ್ಪ? 1,00,000. ಕೊಡಕ್ಕಾಗುತ್ತ 1,00,000? ಈಗ 81,500 ಕೊಟ್ಬಿಟ್ರೆ ಈ ಲಿಕ್ವಿಡೇಟರ್ ಅವನು ಬರ್ತಾನೆ ಗದೆ ತಗೊಂಡು, ಏಯ್ ನನಗೆ ಕಮಿಷನ್ ಕೊಡ್ಬೇಕು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಅವನಿಗೇನಂತ ನಾವು ಅಗ್ರಿ ಮಾಡ್ಕೊಂಡಿರೋದು, ಅಗ್ರಿಮೆಂಟ್ ಆಗಿರೋದು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಕೊಡ್ತೀಯೋ ಆ ಅಮೌಂಟ್ ಮೇಲೆ 3% ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ 81,500 3% ಕಮಿಷನ್ ಕೊಡ್ಬೇಕು, ಕರೆಕ್ಟಾ? 100% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು, ಕರೆಕ್ಟಾ? ಇದರಲ್ಲಿ ಕಮಿಷನ್ ಇದೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋ ಅಮೌಂಟು ಇದೆ. ಹಾಗಾದ್ರೆ ಇವೆರಡು ಸೇರಿಸಿದ್ರೆ ಎಷ್ಟಾಯ್ತು? 100-100 ಆಯ್ತು, ಹೌದಾ? ಹಾಗಾದ್ರೆ 81,500 103 ಆದ್ರೆ 3% ಕಮಿಷನ್ ಎಷ್ಟು ಆಗುತ್ತೆ ಹೇಳಿ ನೋಡೋಣ. 2,379. ಹಾಗಾದ್ರೆ ಇವ್ರಿಗೆ 81,500 ಅಲ್ಲಿ 2,379 ರುಪೀಸ್ ಹೊರಟೋದ್ರೆ ಈ ನೆಕ್ಸ್ಟ್ ಕೊಡ್ತೀವಿ 79,121. ನೀವು ಇನ್ನೂ ಈಸಿಯಾಗಿ ಮಾಡಬಹುದು. ಏನಂದ್ರೆ 81,500 103 ನೂರಕ್ಕೆ ಎಷ್ಟಾಗುತ್ತೆ ಬೇಕಾದ್ರೆ ಅದನ್ನು ಮಾಡಬಹುದು, ಹಂಗೂ ಬೇಕಾದ್ರೂ ಮಾಡಬಹುದು. ನೋಡಿ ಎಷ್ಟು ಬರುತ್ತೆ. ಈಗ 81,500 ಡಿವೈಡೆಡ್ ಬೈ 103 ಇಂಟು 100 ಮಾಡಿದ್ರು ಇಷ್ಟೇ ಬರುತ್ತೆ. 81,500 ಅಲ್ಲಿ ಕಮಿಷನ್ 2,379 ಮಾಡಿದ್ರು ಅಷ್ಟೇ ಬರುತ್ತೆ, ಹೌದಾ? ಹಾಗಾದ್ರೆ 1,00,000 ಕೊಡ್ಬೇಕಾಗಿತ್ತು, ಕರೆಕ್ಟ್ ಏನಪ್ಪ? ಎಷ್ಟು ಕೊಟ್ಟಿದೀವಪ್ಪ? 79,121. ಹಾಗಾದ್ರೆ 79,121 ಡಿವೈಡೆಡ್ ಬೈ 1,00,000 ಮಾಡಿದ್ರೆ ಒಬ್ಬೊಬ್ಬನಿಗೆ 0.79121 ಅಲ್ವಾ? ಅಂದ್ರೆ 1 ರೂಪಾಯಿ ಕೊಡೋರಿಗೆ ಹೆಚ್ಚು ಕಡಿಮೆ 80 ಪೈಸೆ ಕೊಡ್ತಾ ಇದೆ. 20 ಪೈಸೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ದುಡ್ಡಿಲ್ಲ, ಅರ್ಥ ಆಗ್ತಿದ್ಯಾ? ಅವ್ರು ಕೋರ್ಟು ಏನು ಮಾಡಕ್ ಆಗಲ್ಲ, ಯಾಕೆ? ಕೋರ್ಟೇ ಹೇಳಿರೋದು ಮಾಡು ಅಂತ ಹೇಳಿ. ಅಸೆಟ್ ಸೇಲ್ ಆಗಿರೋದ ಇಷ್ಟು, ಎಲ್ಲಾ ಮಾರ್ಗದ ಮೇಲೆ ಕೊಟ್ಟಿರೋದು, ನೀನು ಮುಖ್ಯಿರೋದು ಇಷ್ಟು, ಇಷ್ಟನ್ನು ತಗೊಂಡು ಬಾಯ್ ಮುಚ್ಕೊಂಡು ಮನೆಗೆ ಹೋಗು ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಸಾಲ್ವ್ 5 ಮಾರ್ಕ್ಸ್ ಕ್ವಶನ್ ಫಾರ್ ಲಿಕ್ವಿಡೇಷನ್.